ವಾಟದ ಹೊಸಹಳ್ಳಿ ಕೆರೆಗೆ ಶಾಸಕ ಶಿವಶಂಕರ್ ರೆಡ್ಡಿ ರವರಿಂದ ಬಾಗಿನ ಅರ್ಪಣೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎನ್ ಶಿವಶಂಕರ್ ರೆಡ್ಡಿ ರವರು ಗೌರಿಬಿದನೂರಿನ ವಾಟದ ಹೊಸಹಳ್ಳಿ ಕೆರೆಯು ನಮ್ಮ ತಾಲೂಕು ಮತ್ತು ಜಿಲ್ಲೆಯ ಅತಿದೊಡ್ಡ ಎರಡನೇ ಕೆರೆಯಾಗಿದೆ. ಈ ಕೆರೆಯು ಸುಮಾರು 14 ವರ್ಷಗಳ ನಂತರ ತುಂಬಿ ಹರಿಯುತ್ತಿದೆ. ಇದರಿಂದ ರೈತರು ಬಹಳ ಸಂತೋಷವಾಗಿದ್ದಾರೆ. ನನಗೂ ಕೂಡ ತುಂಬಾ ಸಂತೋಷವಾಗಿದೆ ಎಂದು ಟಿವಿ 12 ಕನ್ನಡ ವಾಹಿನಿಗೆ ತಿಳಿಸಿದ್ದಾರೆ. ಬಹಳ ವರ್ಷಗಳ ನಂತರ ವಾಟದ ಹೊಸಹಳ್ಳಿ ಕೆರೆ ಸಂಪೂರ್ಣ ತುಂಬಿಕೊಂಡು ಹರಿಯುತ್ತಿದೆ. ಸುಮಾರು 14 ವರ್ಷಗಳ ಹಿಂದೆ ಈ ಕೆರೆ ತುಂಬಿದ್ದು ಎಂದು ರೈತರು ಹೇಳುತ್ತಿದ್ದಾರೆ. ಮತ್ತು ನಮ್ಮ ಗುಡಿಬಂಡೆ ಕೆರೆ, ಅಮಾನಿ ಬೈರ ಸಾಗರ ಕೆರೆ ತುಂಬಿದರೆ ಅಲ್ಲಿಂದ ನೀರು ಬಿಡಬೇಕೆಂದು ಬ್ರಿಟಿಷ್ ಕಾಲದಿಂದಲೂ ಕಾನೂನು ಇದೆ. 1930 ರಲ್ಲಿ ಅದರ ಬಗ್ಗೆ ಒಪ್ಪಂದ ಆಗಿದೆ. ಇದರ ಪ್ರಕಾರ ಮೊನ್ನೆ ನಮ್ಮ ಎಲ್ಲ ರೈತರು ಹೋಗಿ ನೀರು ಬಿಡಲು ಒತ್ತಾಯಿಸಿದ ಮೇಲೆ ತಹಸೀಲ್ದಾರ್ ACDC ಅವರೆಲ್ಲ ಸೇರಿ ಒಪ್ಪಂದದ ಪ್ರಕಾರ ನೀರನ್ನ ಬಿಟ್ಟಿದ್ದಾರೆ. ಈಗಲೂ ಆ ನೀರು ಬರುತ್ತಲೇ ಇದೆ. ಈ ಕೆರೆ ತುಂಬಿದರೆ ಇನ್ನು ಹಲವಾರು ಚಿಕ್ಕ ಕೆರೆಗಳು ತುಂಬುತ್ತವೆ. ಈ ಕೆರೆಯನ್ನ ಬಸವಿ ಎನ್ನುವವರು ಕಟ್ಟಿದ್ದಾರೆ ಎಂದು ಇತಿಹಾಸ ಇದೆ. ಅವರನ್ನು ನಾವು ಎಂದು ನೆನೆಯಬೇಕಾಗಿದೆ. ತಾಲೂಕಿನಲ್ಲಿ ತುಂಬಾ ಉತ್ತಮವಾದ ಮಳೆ ಆಗಿದೆ. ಆದ್ದರಿಂದ ಉತ್ತರ ಪಿನಾಕಿನಿ ಕೂಡ ತುಂಬಿ ಹರಿಯುತ್ತಿದೆ. ಕಿಂಡಿ ಅಣೆಕಟ್ಟುಗಳು ಇರುವುದರಿಂದ ಎಲ್ಲಾ ಕೆರೆಗಳು ತುಂಬುತ್ತವೆ. ಹಾಗೂ ನಾನು ಖಡಕ್ ಸೂಚನೆಯನ್ನ ಕೊಟ್ಟಿದ್ದೇನೆ, ಇನ್ನು ಮೇಲೆ ಯಾವುದೇ ಕಾರಣಕ್ಕೆ ನದಿ ಪಾತ್ರದಲ್ಲಿ ಮರಳು ತೆಗೆಯಬಾರದು. ಕಡ್ಡಾಯವಾಗಿ ಯಾರು ಮಾಡಿದರೂ ಕಾನೂನು ಪ್ರಕಾರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದು. ಹಾಗೂ ನದಿ ಪಾತ್ರದಲ್ಲಿ ಮರಳು ಎತ್ತುವುದು ನಿಷೇಧ ಮಾಡುವುದರ ಬಗ್ಗೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಎಂದು ಶಾಸಕರು ತಿಳಿಸಿದ್ದಾರೆ. ನಮ್ಮೆಲ್ಲ ರೈತರು ಹೋಗಿ ಅದನ್ನು ಕೆರೆ ಕೂಡಿ ಹರಿದಿದೆ, ನಮಗೆ ನೀರು ಬಿಡಬೇಕು ಅಂತೇಳಿ ಒತ್ತಾಯ ಮಾಡಿದ ಮೇಲೆ ತಹಸೀಲ್ದಾರು ಆಮೇಲೆ ACDC ಅವರೆಲ್ಲ ಸೇರಿ ಒಪ್ಪಂದದ ಪ್ರಕಾರ ನೀರನ್ನು ಬಿಟ್ಟಿದ್ದಾರೆ. ಈಗಲೂ ಕೂಡ ಬರ್ತಾಯಿದೆ, ಬರ್ತಾಯಿದೆ. ಮತ್ತು ಈ ಕೆರೆ ತುಂಬಿದ್ರೆ ಮತ್ತೆ ಮಣಿವಾಲ ಕೆರೆ, ಮಣಿವಾಲ ಆದಮೇಲೆ ಮುದುಲೋಡ್ ಕೆರೆ, ಮುದುಲೋಡ್ ಆದಮೇಲೆ ಕೊಲ್ಲಹಳ್ಳಿ ಕೆರೆ, ಜೀಲಾಕುಂಟೆ ಕೆರೆ ಇವೆಲ್ಲ ತುಂಬ್ತವೆ. ಈಗಾಗಲೇ ನೀರು ಕೂಡ ಹರಿದೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಮಣಿವಾಲದ ಹತ್ರ ನೀರು ಸ್ವಲ್ಪ ಲೀಕೇಜ್ ಆಗ್ತಾಯಿದೆ ಅಂತ ಈಗ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಸರಿಪಡಿಸಿ ಸಂಪೂರ್ಣ ನೀರು ಮಣಿವಾಲ ಕೆರೆ, ಮುದುಲೋಡ್ ಕೆರೆ ಮತ್ತು ಜೀಲಾಕುಂಟೆ ಕೆರೆ ತುಂಬಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇದು ಕೆರೆ ನೀರು ಭಾಳ ಸಮೃದ್ಧವಾಗಿ ತುಂಬಿದ್ರಿಂದ ಇವತ್ತು ರೈತರು ಭಾಳ ಸಂತೋಷದಿಂದಿದ್ದಾರೆ. ಇದಲ್ಲದೇ ತಾಲೂಕಲ್ಲಿ ಉತ್ತಮವಾದಂಥ ಮಳೆ ಆಗಿದೆ. ಮತ್ತು ನಮ್ಮ ನಂದಿ ತಪ್ಪಲಲ್ಲಿ, ನಂದಿ ಬೆಟ್ಟದಲ್ಲಿ ಕೂಡ ವಿಶೇಷವಾದಂಥ ಮಳೆ ಆಗಿದ್ದರಿಂದ ಕಳೆದ ಹಲವಾರು ದಿವಸಗಳಿಂದ, ಒಂದು ವಾರದಿಂದ ಇವತ್ತು ಉತ್ತರ ಪಿನಾಕಿನಿ ನದಿ ಕೂಡ ತುಂಬಿ ಹರಿತಾ ಇದೆ. ವಾಟದ ಹೊಸಹಳ್ಳಿ ಕೆರೆ ತುಂಬಿ ಕೋಡಿ ಹರಿದಿರೋದ್ರಿಂದ ಇವತ್ತು ಈ ಭಾಗದ ಎಲ್ಲ ರೈತರಿಗೂ ತುಂಬ ಸಂತೋಷ ಆಗಿದೆ. ಯಾಕಂದರೆ ಸುಮಾರು 14 ವರ್ಷ ಆಯಿತು ಈ ಕೆರೆ ಕೋಡಿ ಬಿದ್ದು, 14 ವರ್ಷದ ನಂತರ ಇವತ್ತು ಈ 14 ವರ್ಷದ ಮಧ್ಯದಲ್ಲಿ ಬರಗಾಲವನ್ನು ತತ್ತರಿಸಿ ನಾವೆಲ್ಲ ರೈತರು ಭಾರಿ ಸಂಕಷ್ಟಕ್ಕೆ ಒಳಗಾಗಿದ್ವಿ. ಈಗ ವರ್ಣನ ಕೃಪೆಯಿಂದ ಇವತ್ತು ವಾಡಸಹಳ್ಳಿ ಕೆರೆ ತುಂಬಿ ಕೋಡಿ ಹರಿದಿರೋದ್ರಿಂದ ಇನ್ನೂ ನಮ್ಮ ಹೋಬಳಿಯ 4 ಕೆರೆಗಳು, ಮಣಿವಾಳ, ಮುದುಲೋಡು, ಜೀಲಾಗುಂಟೆ, ಗೊಲ್ಲಹಳ್ಳಿ ಕೆರೆಗಳಿಗೆ ನೀರು ಹರಿಯುವಂಥ ಒಂದು ವ್ಯವಸ್ಥೆ ಇವತ್ತಾಗಿದೆ. ಹಂಗಾಗಿ ನಾವು ಎಲ್ಲ ರೈತರು ಇಲ್ಲಿ ಹೆಚ್ಚು ಕಮ್ಮಿ 90 ಭಾಗ ಎಲ್ಲ ವ್ಯವಸಾಯದಿಂದ ಜೀವನ ಮಾಡ್ತಕ್ಕಂಥ ರೈತರಿರ್ತಕ್ಕಂಥ ಪ್ರದೇಶ ಇದು. ಈ ಕೆರೆಗೊಂದು ಇತಿಹಾಸ ಇದೆ. ಈ ಕೆರೆ ತುಂಬಿದ್ರೆ ಈ ವಾಡಸಹಳ್ಳಿಗೆ ಮಾತ್ರ ಅಲ್ಲ, ಸುತ್ತು ನಗರಗೆರೆ, ವಾಡಸಹಳ್ಳಿ ಗ್ರಾಮ ಪಂಚಾಯಿತಿ, ಈ ಕೆರೆ ಕೆಳಗಡೆ ಸುಮಾರು ಒಂದು 16-20 ಹಳ್ಳಿಗಳಲ್ಲಿ ಕೊರೆದಿರ್ತಕ್ಕಂಥ ಬೋರ್ವೆಲ್ ರೀಚಾರ್ಜ್ ಆಗಿ ಇನ್ನು 2 ವರ್ಷ ನಮಗೆ ಕುಡಿಯೋ ನೀರದಾಗಿರ್ಬಾರ್ಲು, ವ್ಯವಸಾಯಕ್ಕಾಗಿರಲಿ ನೀರಿಂದು ತೊಂದರೆ ಇರಲ್ಲ. ಈ ಕೆರೆ ಅಷ್ಟು ದೊಡ್ಡದ ಕೆರೆ, ಇಡೀ ಜಿಲ್ಲೆಯಲ್ಲೇ 2ನೇ ಕೆರೆ ಇದು ಅಂತ ಹೇಳ್ತಾರೆ. ಜಿಲಾನ್ ಗೌರಿಬಿದನೂರು, TV12 ಕನ್ನಡ.
ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.